ಸೊ ಈಗ ಏನ್ ಮಾಡ್ಬೇಕು ಗೈಡ್ ಮಾಡಿ, ಮಾತಾಡ್ಬೇಕಾಗಿರೋರು ಅವರು. ನಾನು ಏನು ಇಪ್ಪತ್ತೈದು ವರ್ಷದ ಯುವಕ ಏನಲ್ಲ, ನನಗೂ 70 ವರ್ಷ ಆಗಿದೆ. ರಾತ್ರಿ ನಾನು ಹೋದಾಗಲೂ 12 ಗಂಟೆ ಆಗಿತ್ತು. ಮತ್ತೆ ಬೆಳಗ್ಗೆ ಎದ್ದು ರೆಡಿಯಾಗಿ ಬರಬೇಕಂದ್ರೆ ಮಾಡ್ಕೋಬೇಕು. ಹೋಗಿ ಮಾತಾಡಿ, ಕಾಯ್ತಾ ಕೂತಿದ್ದಾರೆ ನಿಮಗೆ ಅಂತ ಹೇಳಿ ಹೇಳಿ. ಸರ್ ಮಾತಾಡ್ಲಿ. ಹಿಂದಿನ ಪ್ರೊಸೀಡಿಂಗ್ಸ್ ನೋಡ್ಕೊಂಡು ಫಸ್ಟ್ ಈಗ ಎಲ್ಲ ಆದಮೇಲೆ ಚರ್ಚೆ ನಂತರ ಮುಖ್ಯಮಂತ್ರಿಗಳು ಅಂಗೀಕಾರ ಪ್ರಸ್ತಾವನ ಮಂಡಿಸುವ ಸಂಕೇತ ಇರೋದು. ನೀವು ಅದನ್ನ ಕ್ವಶನ್ ಮಾಡ್ತೀರಾ ಸರ್? ಈಗ ಮತ್ತೆ ಕೇಳಿಕೆ ಒಂದೊಂದನ್ನೇ ಮಾಡಿ. ಈಗ ಡಿವಿಷನ್ ಎಷ್ಟೊತ್ತು ಬೆಲ್ ಹಾಕಿ ಅಂತ ಹೇಳ್ತೀರಾ? ಬೆಲ್ ಎಷ್ಟೊತ್ತು? 2 ಮಿನಿಟ್ಸ್. ಆಮೇಲೆ ಅದಾದ್ಮೇಲೆ ನಿಮ್ಮ ಪ್ರಸ್ತಾವ ಅದಾದ್ಮೇಲೆ ಧನ್ಯವಾದ. ಹೌ ಶೇಮ್ಫುಲ್! ಕರ್ನಾಟಕದ ವಿಧಾನಸಭೆಯ ಕಲಾಪ ಆರಂಭ ಆಗಬೇಕಾಗಿತ್ತು. ಸ್ಪೀಕರ್ ರಮೇಶ್ ಕುಮಾರ್ ಅವರು ಆಗಮಿಸಿದ್ದಾರೆ, ಆದ್ರೆ ಬಹುತೇಕ ಶಾಸಕರೇ ಬಂದಿಲ್ಲ. ಹೌ ಶೇಮ್ಫುಲ್! ವೀಕ್ಷಿಸಿ ನೋಡಿ ಜನಗಳೇ, ನೋಡಿ ಯಾವ ರೀತಿಯಲ್ಲಿ ಖಾಲಿ 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 ಕುರ್ಚಿ ಕಾಣ್ತಾ ಇದೆ. ಚೇರ್ ಅಲ್ಲಿ ಸ್ಪೀಕರ್ ಇದ್ದಾರೆ. ಈ ಸದನಕ್ಕೆ ಏನಾದ್ರೂ ಒಂದು ತೊಟ್ಟು ಗೌರವ ಕೊಡ್ತಾ ಇದ್ದಾರಾ? ಕೈ ಶಾಸಕರು ಇನ್ನೂ ಕೂಡ ಆಗಮಿಸಿಲ್ಲ, ಜೆಡಿಎಸ್ ಶಾಸಕರು ಇನ್ನೂ ಕೂಡ ಆಗಮಿಸಿಲ್ಲ. ಒಂದು ಮಾತು ಬಂತು ನಿನ್ನೆ ರಾತ್ರಿ ತಡವಾಗಿತ್ತು ಅಂತ ಸ್ಪೀಕರ್ ಅವರು ಹೇಳಿದ್ರು. ನಾನು 70 ವರ್ಷದವನು, ನಾನು ಬಂದಿಲ್ವಾ ಅಂತ ಅವರು ಪರವಾಗಿ ಮಾತಾಡುವಾಗ ನಮಗೆ ದುಃಖ ಬಿಟ್ಟಿನೇನು ಇಲ್ಲ. ಈಗ ಇಲ್ಲಿ ನಿಮ್ ಭಾಷಣ ನಾವು ಇಲ್ಲಿ ಎಲ್ಲ ರೆಕಾರ್ಡ್ ಅಲ್ಲೂ ಇದೆ. ನಿಮ್ ಬಿಟ್ರೆ ನಮ್ಮಿಬ್ರು ಮಧ್ಯಾಹ್ನ ಅವ್ರಿಗೆ ಸಹಾಯ ಮಾಡಕ್ಕೆ ಇದ್ರೆ ಅಲ್ಲಿದ್ದಾಗ ಅಲ್ಲಿ ಪಾತ್ರ ಮಾಡ್ತೀರಿ, ಇಲ್ಲಿ ಒಂದ್ ಕಡೆ ನೋಡ್ತಾ ಇದ್ರಾ ಮಾಧುಸ್ವಾಮಿ ಸದನದಲ್ಲಿ ಮಾತು ಆರಂಭ ಮಾಡಿದ್ದಾರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಪಾಳೆಯದವರು ವಿತ್ ಫುಲ್ ಕಾನ್ಫಿಡೆನ್ಸ್ ಬಸ್ ಹತ್ತಾ ಇದ್ದಾರೆ. ಏನ್ ಸಮಯ ಪ್ರಜ್ಞೆ ಇದೆಯೇನ್ರಿ ಇವರಿಗೆ? ಇಷ್ಟು ನಿಧಾನವಾಗಿ ಬರ್ತಾ ಇದ್ದಾರೆ. 10 ಗಂಟೆಗೆ ಸದನ ಅಂತಂದ್ರೆ ಎಷ್ಟೊತ್ತಿಗೋದ್ರೂ ನಡೆಯುತ್ತೆ ಅನ್ನೋ ಒಂದು ಮನೋಭಾವನ ಕಾಂಗ್ರೆಸ್ನವರು ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ನಾವ್ ಏನೋ ಸರ್ಕಾರ ಉಳಿಸ್ಕೋತೀವಿ ಅಂತ ಫೈನ್, ಬಟ್ ಸದನಕ್ಕೆ ಎಷ್ಟೊತ್ತಿಗೆ ಬರ್ತೀರಿ? ಸಮಯಕ್ಕೆ ಸದನಕ್ಕೆ ಗೌರವ ಕೊಡೋ ಅಂತ ಮನೋಭಾವ ಇದೆಯಾ ನಿಮ್ಗೆ? ನೋಡ್ತಾ ಇದೀವಿ ಈಗ ಬಸ್ ಹತ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು. ಇವತ್ ಏನಾಗ್ತಿರೋ ನನಗೆ ಗೊತ್ತಿಲ್ಲ. ದೊಡ್ಡ ನಮಸ್ಕಾರ ನಿಮ್ಗೆ. ಈಗ ನಿಮ್ಮ ಸರದಿ ಇದೆ, ಮಾತನಾಡಿ ದಯವಿಟ್ಟು ಅಂತ ಮಾಧುಸ್ವಾಮಿ ಅವರು ವಿಶ್ವಾಸ ಮತ್ತೆ ಗುರುದ್ವಾಗೆ ಚರ್ಚೆ ಮಾಡಿ ಬೆಳಕಲ್ಲಿ. ನನ್ನೆ ರಾಮಸ್ವಾಮಿ ಅವರು ಮಾತಾಡುವಾಗ ನೀವು ಪೂರ್ಣ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ರಾಮಸ್ವಾಮಿ ಅವರು ನಿನ್ನೆ ಪಾರ್ಟಿ ಮನುಷ್ಯನ ತರ ಮಾತಾಡಲಿಲ್ಲ, ಅವರೊಬ್ಬ ಸ್ಟೇಟ್ಸ್ಮನ್ ತರ ಮಾತಾಡಿದ್ರು. ನನಗೆ ಇಷ್ಟು ಹೆಮ್ಮೆ ಆಯ್ತು, ನಮ್ಮ ಸದನದಲ್ಲೂ ಇಂಥವ್ರೊಬ್ರು ಇದ್ದಾರಲ್ಲಪ್ಪ. ಅದು ಯಾವುದೋ ಒಂದು ಐಸೋಲೇಟೆಡ್. ನಾನು ಸರ್ ನಾನು ಬೇರೆ ಪಾರ್ಟಿಲಿದ್ರು, ರಾಮಸ್ವಾಮಿ ಅವರು ಶಿವರಾಮ್ ಮಾತಾಡುವಾಗ ನಾನು ಅವ್ರ ಸಾಥ್ ಕೊಟ್ಟಿದ್ದೀನಿ. ಅವ್ರು ಹೇಳಿ ಯಾಕೆಂದ್ರೆ ಅವತ್ತಿಂದ ಕ್ವಾಲಿಟಿ ಮೇಂಟೈನ್ ಮಾಡವ್ರೆ. ನಿನ್ನೆ ಎರಡು ನಮಗೆ ದುಃಖ ಆಗಿದ್ದು, ಒಂದು 37 ಜನ, ಬರೀ 37 ಜನ ಇರೋ ಪಕ್ಷ ಸರ್ಕಾರ ಮಾಡುವಾಗ ರಾಮಸ್ವಾಮಿ ಅವ್ರು ಎಲ್ಲರೂ ಅವ್ರಿಗೆ ನೀತಿ ಹೇಳಬೇಕಾಗಿತ್ತು. ಬೇಡ್ರಿ ಜನ ನಮ್ಮನ್ನು ಪ್ಲೀಸ್ ನಮ್ಮನ್ನು ರಿಜೆಕ್ಟ್ ಮಾಡವ್ರೆ, ನಾವೇ ಪಾಪಕ್ಕೆ ಹೋಗ್ಬಾರ್ದು ಅಂತ. ಎರಡನೇದು 26 ಸೀಟ್ ಸೋತ್ರಲ್ಲ ಸರ್ ರಾಜ್ಯದಲ್ಲಿ, ಅವತ್ತಾರ ಹೇಳ್ಬಿಟ್ಟಿದ್ವಿ ನಿಮ್ಮ
ಈ ಸಭೆ ಟೈಮ್ ಬಹಳ ಉಳಿಯೋದು. ನಿಮ್ಗೆ ಗೊತ್ತು, ದೇವರಾಜ ಅರಸು ರಾಜೀನಾಮೆ ಕೊಟ್ರು, ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ರು. ನೀದರ್ ದಿ ಮ್ಯಾಂಡೇಟ್ ನಾರ್ ದಿ ಮೆಜಾರಿಟಿ ನಾರ್ ದಿ ಪೀಪಲ್ಸ್ ವಿಲ್. ಯಾಕೆ ನಡೀತಾ ಇದೆ ಸರ್ ಈ ಸರ್ಕಾರ? ರಾಮಸ್ವಾಮಿ ಅವರಿಂದ ನಾನು ಅದನ್ನ ನಿರೀಕ್ಷೆ ಮಾಡಿದ್ದೆ ಸರ್. ಆನೆಸ್ಟ್ ವಿತ್ ಯು, ರಾಮಸ್ವಾಮಿ ಅವರು ಎದ್ದು ಹೇಳ್ತಾರೆ ವಿ ಆರ್ 1/7 ಇನ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಅಸೆಂಬ್ಲಿ, ವಿ ಹ್ಯಾವ್ ನೋ ಮರಿ ಟು ಮೇಕ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಸ್ಟೇಟ್ ಅಂತ ನಾನು ಹೇಳ್ಬಿಟ್ಟಿದ್ರೆ ನಾನು ಅವರಿಗೆ ಇಡೀ ಜನ್ಮದಲ್ಲಿ ಋಣಿಯಾಗಿರ್ತಿದ್ದೆ. ಬಾಯಿಗೆ ಬರಲಿಲ್ಲ, ಅವ್ರ ಬಾಯಿಲಿ ಯಾಕೋ ನಂಗೆ ಗೊತ್ತಿಲ್ಲ. ನಮಗೆ ಸಂಕಟ ಆಯ್ತು, ಇಂಥ ಒಬ್ಬ ಒಳ್ಳೆ ಸ್ನೇಹಿತನೂ ಕೂಡ ಪಲ್ಯೂಟ್ ಆಗೋಗ್ಬಿಟ್ನಲ್ಲಪ್ಪ ಈ ಅಸೆಂಬ್ಲಿ ಒಳಗೆ ಬಂದು ಅಂತ ಅದಕ್ಕೆ ಅವ್ರಿಗೆ ಬಿಡ್ತೀನಿ. ಅಲ್ಲ, ಅದನ್ನ ನೀವು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಲ್ಲ. ರಾಮಸ್ವಾಮಿ ಅವ್ರಿಗೆ ಹೇಳಿದ್ರಿ ನೀವು ಹಳೆ ಮೈಸೂರು ಭಾಷೆ ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಅವರು ನಾವು ಮಾತಾಡ್ತೀವಿ. ಅಲ್ಲ ಸರ್, ನನ್ ಕನ್ಫ್ಯೂಷನ್ ಆಯ್ತು, ಅದಕ್ಕೆ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ. ಮರಾಯ ನಮ್ಗೆ ನಿಮ್ಗೆ ಅರ್ಥ ಆಗಲ್ಲ, ಅವ್ರಿಗೆ ಅರ್ಥ ಆದ್ರೆ ಸಾಕು, ನಾನು ಯಾರಿಗೂ ಅರ್ಥ ಆಗ್ಬೇಕು ಅಂತ ಮಾತಾಡಲಿಲ್ಲ. ನಾವು ಮೂರ್ ಜನ ಇದನ್ನ ಟ್ರಯಾಂಗಲ್ ಹಾಕ ಮಾತಾಡ್ತಿದ್ವಿ. ನನ್ನ ಅಡ್ಜೆಸ್ಟ್ ಮಾಡುವಾಗ 10 ಅಂತ ಹೇಳಿದ್ದೀವಿ, 10-1 ನಾನು ಸೀಟಲ್ಲಿ ಇರ್ತೇನೆ ಅಂತ ಹೇಳಿದ್ದೇನೆ. ಅದು ಎಲ್ಲರಿಗೂ ಹೇಳಿದ್ರು, ಒಬ್ಬರೊಬ್ಬರು ಕರೆದು ಹೇಳಿದ್ದಲ್ಲ. ಲುಕ್ ಅಟ್ ದಿಸ್, ನಿಮ್ಗೆ ನಿಮ್ಮ ಪವರ್ ಕಳ್ಕೊಳ್ಳೋದಿಲ್ಲದೆ ಅಧಿಕಾರ ಇತ್ತು, ನಿಮ್ಮ ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಡ್ತೀರಲ್ರಿ ಜನರಲ್ಲಿ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇಲ್ಲ ಅಧ್ಯಕ್ಷ, ದಯವಿಟ್ಟು ಕ್ಷಮಿಸಿ. ನನಗೆ ಹುಕ್ಕೇರಿ ಅವರು ಕರೀತಾ ಇದ್ದಾರೆ, ಮಧ್ಯಮ ವರ್ಗಕ್ಕಿಂತ ಕೆಳ ಸ್ಥಿತಿಯಲ್ಲಿ ಜೀವನ ಮಾಡೋನು, ನನಗೇನ್ ಕ್ಷಮಿಸೋ ಶಕ್ತಿನೂ ಇಲ್ಲ, ಅಧಿಕಾರನೂ ಇಲ್ಲ. ನಿಮ್ಮನ್ನೇ ಒಂದು ಉದ್ಧಾರ ಮಾಡ್ಕೊಳ್ಳಿ, ಹೋಗಿ ಹೇಳಿ. ವಿಪ್ ಅವ್ರು ಮಾಡ್ತಾ ಇದ್ದಾರೆ ಸರ್, ಒಂದು 15 ನಿಮಿಷ ಅಧ್ಯಯನ ಮಾಡಿದ್ರೆ ಎಲ್ಲ ಬಂದ್ಬಿಡ್ತಾರೆ. ಈಗ ಇಲ್ಲಿದೆ, ಸ್ಟ್ರೆಂತ್ ಇದೆ. ಪೋಸ್ಟ್ಪೋನ್ಮೆಂಟ್ ಆಫ್ ಕಾನ್ಫಿಡೆನ್ಸ್ ಮೋಷನ್ ಕೇಳ್ತಾ ಇಲ್ಲ ಸರ್, ಅಡ್ಜರ್ನ್ಮೆಂಟ್. ಒಂದು 10-15 ನಿಮಿಷ ಅವಕಾಶ ಮಾತಾಡಿ, ಯಾಕೆ ಕಳ್ಕೊತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ ಸಂಬಂಧ. ದಿಸ್ ವಿಲ್ ನಾಟ್ ಸಭಾಪತಿಗಳು 10:01 ಇಲ್ಲಿ ಬಂದು ಕುಂತಿದ್ದಾರೆ. 1 ನಿಮಿಷ ಸರ್, ಬಂದು ಕುಂತಿದ್ದಾರೆ. ನಿಮ್ಮ ಬೆತ್ತಲೆ ಪ್ರದರ್ಶನ ಯಾಕೆ ಮಾಡ್ತಾ ಇದ್ದೀರಾ? ನಿಮಗೆ ಕಾನ್ಫಿಡೆನ್ಸ್ ಇದ್ದಿದ್ರೆ ಯಾವುದೇ ಚರ್ಚೆ ಇಲ್ಲದೇನೆ ವಿಶ್ವಾಸ ಮತಕ್ಕೆ ಹಾಕಬೇಕಾಗಿತ್ತು. ಬೇಡ, ಚರ್ಚೆ ನಿನ್ನೆ ಆಯಿತು. 3 ಗಂಟೆ ಕಾಲ ಸನ್ಮಾನ್ಯ ಸಭಾಧ್ಯಕ್ಷರು ಕೊಠಡಿಯಲ್ಲಿ ಕುಂತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನ ಕರೆದು ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಏನಾದರೂ ಮಾಡಿ ಇವತ್ತು ಮುಗಿಸ್ಲೇಬೇಕು, ರಾತ್ರಿ 12 ಗಂಟೆ ಆಗಲಿ ಅಂತ ಹೇಳಿ ಸನ್ಮಾನ್ಯ ಸ್ಪೀಕರ್ ಅವರು ತಮ್ಮ ಕರ್ತವ್ಯ ನಿರ್ವಹಿಸುವಂತ ಪ್ರಯತ್ನ ಮಾಡಿದ್ರು. 11:15 ಇದ್ರು ಸಹ ನೀವೊಂದು 7-8 ಜನ ಮಾತಾಡಲಿಲ್ಲ. 3 ಗಂಟೆ ಡೆಪ್ಯೂಟಿ ಸ್ಪೀಕರ್ ಅವರು ಕುಂತ್ಕೊಂಡು ಸದನ ನಡೆಸಬಹುದಾಗಿತ್ತು. ನಿಮ್ಮವ್ರು 30-40 ಜನ ಮುಂದೆ ಬಂದು ಯಾಕೆ ಧರಣಿ ಮಾಡ್ತಾರೆ, ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ, ನಮ್ಗೇನು ಅರ್ಥ ಆಗಲಿಲ್ಲ ಸ್ವಾಮಿ. ನಿನ್ನೆ ದಿನ ನಾನು ಇವಾಗ ನಿಮಗೆ ಕೇಳ್ತೇನೆ, ಇವತ್ತು 97-98 ಮಾತ್ರ ನಿಮ್ಮ MLAಗಳಿದ್ದಾಗ, ಇಲ್ಲಿ 105 ಜನ ಇದ್ದಾಗ ಒಂದು ಕ್ಷಣ ನೀವು ಮುಂದುವರಿಕೆ ನೈತಿಕ ಹಕ್ಕಿದೇನು? ಪ್ರಜಾತಂತ್ರ ವ್ಯವಸ್ಥೆಯ ಕಗ್ಗೊಲೆ ಮಾಡ್ತಿರೋರು ನೀವೇ ಹೊರತು ನಾವಲ್ಲ. ಆದ್ರಿಂದ ದಯಮಾಡಿ ನೀವು ಯಾರಾದರೂ ಮಾತನಾಡಿ. ನೆನ್ನೆ ಎ.ಟಿ. ರಾಮಸ್ವಾಮಿ ಅವರು ಬಹಳ ಗಂಭೀರವಾಗಿ ಅನೇಕ ವಿಷಯಗಳನ್ನ ತಿಳಿಸಿದ್ದಾರೆ. ನೀವು ಬಹಳ ವಿಷಯಗಳು ಮಾತಾಡ್ತೀರ, ತತ್ವ ನೀತಿ ಸಿದ್ಧಾಂತಗಳ ಬಗ್ಗೆ ಮಾತನಾಡ್ತೀರ. ಇವತ್ತು ಬೆತ್ತಲೆ ಪ್ರದರ್ಶನ ಆಗ್ತಾ ಇದೆ, ಎಲ್ಲೋಗಿದ್ದಾರೆ ಮುಖ್ಯಮಂತ್ರಿಗಳು? ಕಾನ್ಫಿಡೆನ್ಸ್ ಮುಖ್ಯಮಂತ್ರಿಗಳು ನಿನ್ನೆ ಕಾನ್ಫಿಡೆನ್ಸ್ ಚರ್ಚೆ ಬೇಡ ಅಂತೀರಾ ಸರ್? ತಾವು ಸ್ವಾಭಿಮಾನ ವರ್ತನೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಸ್ಟಾರ್ಟ್ ಮಾಡ್ರಿ ಸರ್. ಯಡಿಯೂರಪ್ಪನವರು ಇಲ್ಲ ಚರ್ಚೆನೇ ಆಗ್ಬಾರ್ದು, ಡೈರೆಕ್ಟ್ ಕಾನ್ಫಿಡೆನ್ಸ್ ಸಾಕು ನಿಮ್ಗೆ. ನೈತಿಕತೆ ಮಾನ ಮರ್ಯಾದೆ
ನಿಮ್ಮ ಸರ್ಕಾರ ಸುಭದ್ರ ಸರ್ಕಾರ ವಿಳಂಬ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಐದು ಜನ ಮಾತನಾಡೋರು ಇದಾರೆ ಅಂತ ನಿನ್ನೆ ಸಿ ಎಲ್ ಪಿ ಅವ್ರು ಹೇಳಿದ್ದಾರೆ, ಅವ್ರಿಗೆ ಕಾಯ್ತಾ ಇದ್ದೀವಿ ಹೊರತು ಬೇರೆದೇನು ಇಲ್ಲ. ಇದು ಯಾವ್ದಕ್ಕೂ ಹಿಂದೇಟ್ ಆಗ್ತಾ ಇಲ್ಲ. ನಾವು ನಿನ್ನೆ ನೀವೇ ಬಣ್ಣ ಬಯಲು ಸಣ್ಣವ್ರ ಹತ್ರ ಹೇಳ್ಕೊ ಬರ್ತಾವು ಸರ್. ಆಯ್ತು ಸರ್, ಮಾತಾಡ್ರಿ ಮಾತಾಡ್ರಿ ಮಾತಾಡ್ಲಿ ಮಾತಾಡ್ಲಿ. ಜಗದೀಶ್ ಶೆಟ್ಟಿ ಸರ್ ಅವಕಾಶ ಇದೆ, ಒಂದಂಶ ಇದೆ. ಈ ಆದಾಯ ಪಕ್ಷ ಆಡಳಿತ ಪಕ್ಷ ಈ ಸದನವನ್ನ ಎಷ್ಟು ಲೈಟ್ ಆಗಿ ತೆಗೆದುಕೊಳ್ಳಿ ಇದೊಂದು ಉದಾಹರಣೆ. ತಾವು ನಿನ್ನೆ ಹೇಳಿದ್ರಿ 10:01 ನಾ ಇಲ್ಲಿ ಇರ್ತೇನೆ ಅನ್ನುವಂತ ಮಾತನ್ನು ತಾವು ಹೇಳಿದ್ರಿ. ಮತ್ತು ನಿನ್ನೆ ಎಲ್ಲ ಡಿಸ್ಕಷನ್ ಆಯಿತು. ಅರವಿಂದ್ ದೇಶಪಾಂಡೆ ಎದ್ದು ನಿಂತು ಹೇಳಿದ್ರು ಸೀನಿಯರ್ ಮಿನಿಸ್ಟರ್, ಇಲ್ಲ ನಮ್ಮ ಕಡೆಯಿಂದ ಎಲ್ಲೋ ತಪ್ಪಾಗಿದೆ, ನಾವು ಆದಷ್ಟು ಇದನ್ನು ಪ್ರಾಮಿಸ್ ಕೀಪ್ ಅಪ್ ಮಾಡ್ತೀವಿ ಅಂತ ಹೇಳಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಇಲ್ಲ ಇವತ್ತು ಟೈಮ್ ನಿಗದಿ ಮಾಡಿ ಅಂತೇಳಿ. 4 ಗಂಟೆವರೆಗೆ ಟೈಮ್ ನಿಗದಿ ಮಾಡಿದ್ವಿ, 6 ಗಂಟೆ ಒಳಗಾಗಿ ವೋಟಿಂಗ್ ಆಗಬೇಕು ಅನ್ನುವಂಥದ್ದನ್ನು ಸೂಚನೆ ತಾವು ಕೊಟ್ಟಿದ್ದೀರಿ. ಇದೇನಾಗಿದೆ ಸನ್ಮಾನಾಧ್ಯಕ್ಷರೆ, ಈ ಆಡಳಿತ ಪಕ್ಷ ಬಹುಮತ ಕಳ್ಕೊಂಡ್ಬಿಟ್ಟಿದೆ. ಡೈಲಿ ನೀವು ನೋಡಿ 2-3 ದಿವಸದಿಂದ ಅಲ್ಲಿ 98 ಸಂಖ್ಯೆ ದಾಟಿಲ್ಲ, ಇಲ್ಲಿ 105 ಜನ ನಾವು ಇಂಟ್ಯಾಕ್ಟ್ ಕೂತಿದ್ದೇವೆ. ಇದು ಪ್ರೇಮಾಭಿಷ ಗುರ್ತಿದ್ದಾಗೂ ಸಹಿತ ನಾವು ಬಹುಮತ ಕಳ್ಕೊಂಡು ಇವತ್ತು ಈ ರೀತಿ ಇವತ್ತು ಆಡಳಿತ ನಡೆಸ್ಕೊಂಡು ಎವ್ರಿ ಡೇ ಮುಖ್ಯಮಂತ್ರಿಗಳು ನೀನು ಒಂದು ಜವಾಬ್ದಾರಿ ಇದ್ದಂತಹ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಕುಮಾರಸ್ವಾಮಿ ಅವರು ಬೆಳಿಗ್ಗೆಯಿಂದ ಸದನ ನಡೆದ್ರೆ ಎಷ್ಟೊತ್ತು ಇಲ್ಲಿದ್ರು ಸದನದಲ್ಲಿ ಗಂಭೀರವಾಗಿ ಇಲ್ಲಿ ಸಮಾಲೋಚನೆ ಮಾಡಬೇಕಾಗಿತ್ತಲ್ಲ, ಚರ್ಚೆ ಮಾಡಬೇಕಾಗಿತ್ತಲ್ಲ, ಹೋಗಿ ಅಲ್ಲಿ ಎಂಟಿ ಚೇಂಬರ್ ಕುಂದಿರ್ತಾರೆ ಮತ್ತು ಫೈಲ್ ಕ್ಲಿಯರ್ ಮಾಡ್ಕೊಂಡು ಕುಂದಿರ್ತಾರೆ ಇಂಪಾರ್ಟೆಂಟ್ ಫೈಲ್ಸ್ ಅಂದ್ರೆ ಆಡಳಿತ ಕೊನೆ ಹಂತದಲ್ಲಿ ಸಹಿತ ಇವರು ಫೈಲ್ ಕ್ಲಿಯರ್ ಮಾಡೋದು ಪ್ರಾಮುಖ್ಯತೆ ಆತ ಹೊರತು ಅವರೇ ಮನವಿ ಮಾಡಿದಂತಹ ವಿಶ್ವಾಸ ಮತವನ್ನ ಯಾಚನೆ ಮಾಡಲಿಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತಂದ್ರೆ ಯಾವ ರೀತಿ ಈ ಸದನವನ್ನು ಅವ್ರು ಗಂಭೀರ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮಾನ್ಯ ಸಭಾಧ್ಯಕ್ಷರು ಇದನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಹಿನ್ನೆಲೆ ನಾ ಹೇಳ್ತಿದ್ದೇನೆ, ಇವತ್ತು ಈ ಸದನ ಇವತ್ತು ನೋಡಿ 10:20 ಸದನದ ಕೆಲವರು ಮಾತಾಡೋರು ಬಂದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ. ಇವ್ರದ್ದೇನು ನಿನ್ನೆ ಅರಿವು ವಿಶ್ವಾಸ ಇದ್ದಾಗ ಅದೇ ಹೇಳಿದೆ, ನಿಮ್ಮ ಮೈಂಡ್ ಸೆಟ್ ಇಲ್ಲ. ಈ ಒಂದು ವಿಶ್ವಾಸ ಮತದ ಬಗ್ಗೆ ಚರ್ಚೆ ಆಗಬೇಕು, ಇನ್ನು ವೋಟಿಂಗ್ ಆಗಬೇಕು, ಡಿವಿಷನ್ ಆಗಬೇಕು, ಒಂದು ಅಂತಿಮವಾದಂತ ಇತ್ಯರ್ಥಕ್ಕೆ ಬರಬೇಕು ಅನ್ನುವಂಥದ್ದು ಮೈಂಡ್ ಸೆಟ್ ನಿಮಗಿಲ್ಲ. ಹೇಗಾದರೂ ಮಾಡಿ ಕಾಲ ಹರಣ ಮಾಡಬೇಕು, ಹೇಗಾದರೂ ಮಾಡಿ ಡೇಸ್ಗಳನ್ನು ದುಗಿಸಬೇಕು, ಇದು ದಿನನಿತ್ಯ ಹೇಗೆ ಮುಂದೆ ಹೋಗಬೇಕು. ಅರಾಜಕತೆ ಇಡೀ ರಾಜ್ಯದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗಿದೆ. ಜನ ಇವತ್ತು ಈ ಸರ್ಕಾರಕ್ಕೆ ಈ ಆಡಳಿತ ಅಧಿಕಾರಿ ಇವತ್ತು JDS ಕಾಂಗ್ರೆಸ್ಗೆ ಚೀತು ಹೋಗ್ತಿದ್ದಾರೆ. ನಿಮ್ಗೆ ಬಹುಮತ ಇಲ್ಲ, ಬಹುಮತ ಕಳ್ಕೊಂಡಿದ್ದೀರಿ, 15 ಜನ ರಾಜೀನಾಮೆ ಕೊಟ್ಟು ಹೋಗಿದ್ದೀರಿ, ಇಷ್ಟೆಲ್ಲ ಆದ್ಮೇಲೂ ಅಧಿಕಾರ ನಡೆಸ್ತಿರಲ್ಲ ಅಂತೇಳಿ ಚೀತು ಅನ್ನುವಂತ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲಿಯವರಿಗೆ ಇವತ್ತು ಅಲ್ಲಿ ಬಾಂಬೆದವರು ಬರ್ತಾ ಇದ್ದಾರೋ, ಮತ್ತೊಂದು ಬರ್ತಾ ಇದ್ದಾರೆ ಅಂತ ಈ ರೀತಿ ಅಂತ ಇವತ್ತು ಪ್ರಕರಣಗಳನ್ನು ಈ ಒಂದು ಬಿಸ್ನೆಸ್ ಅನ್ನು ಮುಂದೆ ಹಾಕುವಂತ ಕೆಲಸ ಇದೆಯಲ್ಲ, ಬಹುಶಃ ಈ ಸದನಕ್ಕೆ ಒಂದು ಕಪ್ಪು ಚುಕ್ಕೆ. ಅದು ಸನ್ಮಾನ್ಯ ಅಧ್ಯಕ್ಷರೇ, ರಮೇಶ್ ಕುಮಾರ್ ಅಂತವರು ಇವತ್ತು ಸ್ಪೀಕರ್ ಇದ್ದಂತ ಸಂದರ್ಭದಲ್ಲಿ ಇದನ್ನು ಈ ಸದನವನ್ನು ಇಷ್ಟು ಲೈಟ್ ಆಗಿ ತೆಗೆದುಕೊಳ್ಳುವಂತ ಇದೆಯಲ್ಲ, ಬಹುಶಃ ಅವ್ರಿಗೆ ನಾಚಿಕೆ ಬರಬೇಕು ಅನ್ನುವಂತ ಮಾತನ್ನು ಇವತ್ತು ಹೇಳ್ಬೇಕಾಗ್ತದೆ. ಬರ್ತಾರೆ ಸ್ವಲ್ಪ ಒಂದು 1/4 ಗಂಟೆ ಬರ್ತಾರೆ. ಯಾರು ಅವ್ರ ಕಲ್ಲಿ ಪಲಾನೆ ಮಾಡೋಗತ್ತಲ್ಲ, ಸರ್ಕಾರ ಬರ್ತಾರೆ, ಎಲ್ಲಿಗೂ ಹೋಗುತ್ತಲ್ಲ, ಎಲ್ಲೋಗ್ತಾರೆ, ಚರ್ಚೆ ಆಗತ್ತೆ. ಎಲ್ಲವೂ ನಿಗದಿತ. ನಿಮ್ಮ ನಿನ್ನೆ ನಡೆದಿರ್ತಕ್ಕಂತ ನಿದರ್ಶನದ ಪ್ರಕಾರನೇ ಈ ಸಭೆ ಕಲಾಪಗಳು ನಡೀತವೆ. ಇದರಲ್ಲಿ ಆ ರೆಸಾರ್ಟ್ ನಿಂದ ಅಲ್ಲಿ ಒಂದು ದೇವನಹಳ್ಳಿಯಿಂದ ಅಧ್ಯಕ್ಷರೇ ಸಭೆ ನಡೀತಾ ಇರುವಂತ ಸಂದರ್ಭದಲ್ಲಿ ಶಾಸಕರು ಮಾತಾಡಬೇಕು, ಶಾಸಕರ ಇಚ್ಛೆ ಪಟ್ಟಾಗ ಸಭೆ ನಡೀಬೇಕು, ಇದನ್ನು ತಾವು ತೀರ್ಮಾನ ಮಾಡ್ಬೇಕೀಗ. ಯಾಕೆಂತಂದ್ರೆ ನಿನ್ನೆ 20 ಜನ 30 ಜನ 50 ಜನ ಬಂದು ಇಲ್ಲಿ ಕೂಗ್ತಾ ಇದ್ರು, ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ.
ಅವ್ರು ಕೇಳಿದಾಗ ಮಾತಾಡಕ್ಕೆ ಅವಕಾಶ ಕೊಡುವಂತ ಜವಾಬ್ದಾರಿ ನಿಮ್ದು, ಅಥವಾ ನೀವು ನಿಶ್ಚಯ ಮಾಡಿದ ಅಂತ ಸಂದರ್ಭದಲ್ಲಿ ಅವ್ರು ಬಂದು ಮಾತಾಡೋದು ತೀರ್ಮಾನ ಇವತ್ತಾಗ್ಬೇಕಾಗತ್ತಾ? ಅವಕಾಶ ಕೊಡಿ ಅಂತ ನನ್ನ ಕೇಳಿಸ್ತಿದ್ ನಿಮ್ಗೆ ಸರಿಯಾಗಿ ಕೇಳಿಸಿಲ್ಲ. ಇಲ್ಲಿ ಕೇಳ್ತಾ ಇದ್ದೀನಿ ಅಂದ್ರೆ ಈ ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ನಾನು ಹೇಳಕ್ ಕೊಟ್ಟಿರೋದು ಈ ಒಂದು ಸಭೆಯ ಗೌರವವನ್ನೇ ಇವತ್ತು ಹಾಳು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಹತ್ತು ಗಂಟೆಗೆ ಬರಬೇಕು, ಹತ್ತು ಗಂಟೆ ಬಂದು ಸಭೆ ಶುರು ಮಾಡಬೇಕು, ಹತ್ತು ಗಂಟೆ ಒಂದು ನಿಮಿಷಕ್ಕೆ ನಾನು ಬಂದು ಕೂರ್ತೀನಿ ಅಂತ ತಾವ್ ಹೇಳಿದ್ರಿ. ತಾವ್ ಹೇಳಿದ್ರಿ ನಾನು, ನನ್ಗೆ ಇಷ್ಟು ವಯಸ್ಸಾಗಿದೆ, ರಾತ್ರಿ ಅಷ್ಟೊತ್ತಾದ್ರೂ ಕೂಡ ನಾನು ತೊಂದರೆ ಆದ್ರೂ ಪರವಾಗಿಲ್ಲ ಬಂದು ಕೂತಿದ್ದೀನಿ. ಅವರಿಗೆಲ್ಲ ಜವಾಬ್ದಾರಿ ಇಲ್ವಾಗಾದ್ರೆ ಅದು ಯಾವುದು? ವಿಶ್ವಾಸಮತ ಯಾಚನೆ ಮಾಡ್ತಾರಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂತಾರೆ ಬಂದು ಕೂರಲ್ಲ ಅಂತಂದ್ರೆ ಅವ್ರು ಉಳಿದಂತ ಶಾಸಕರು ಯಾಕೆ ಬರ್ತಾರೆ? ಹೆಂಗೆ ನಾಯಕನು